to you by Nandini, milk that millions love. ಮಾಯಾವಿ ವಿಲನ್ನ ಹೊಸ ಬಾಂಬ್. ಸದ್ಯಕ್ಕೆ ಎಲ್ಲೆಡೆ ಆದಿತ್ಯರಾವ್ ಎನ್ನುವ ಬಾಂಬನ್ನದೇ ಸುದ್ದಿ. ಸಿನಿಮಾ ಮಂದಿ ಇಂತಹ ವೈರಲ್ ಆದ ಸುದ್ದಿಯ ಬೆನ್ನು ಹತ್ತಿ ಚಿತ್ರ ಅನೌನ್ಸ್ ಮಾಡೋದು ಸರ್ವೇ ಸಾಮಾನ್ಯ. ಈಗ ಆದಿತ್ಯರಾವ್ ವಿಚಾರದಲ್ಲೂ ಇದೇ ಆಗಿದೆ. ಈ ಹೊಸ ಚಿತ್ರವನ್ನು ಅನೌನ್ಸ್ ಮಾಡಿರೋದು ಸಂಚಾರಿ ವಿಜಯ್ ಅಭಿನಯದ 2020 ಬಹುನಿರೀಕ್ಷಿತ ಚಿತ್ರ ಮೇಲೊಬ್ಬ ಮಾಯಾವಿ. ಚಿತ್ರದಲ್ಲಿ ಖಳನಟನಾಗಿ ಎಂಟ್ರಿ ಕೊಟ್ಟಿದ್ದ ಚಕ್ರವರ್ತಿ ಚಂದ್ರಚೂಡ್ ಅವರು. ಚಿತ್ರ ಆದಿತ್ಯರಾವ್ ಅವರ ಲೈಫ್ ಸ್ಟೋರಿ ಅಲ್ಲವಾದರೂ ಚಿತ್ರದಲ್ಲಿ ಬರುವ ಘಟನೆಯೊಂದರಲ್ಲಿ ಆದಿತ್ಯರಾವ್ ಅವರ ಪಾತ್ರ ಕಾಣಿಸಿಕೊಳ್ಳಲಿದೆ. ಆದಿತ್ಯರಾವ್ ಎಂಬ ಸ್ಪೆಷಲ್ ಪಾತ್ರವನ್ನು ಕನ್ನಡದ ಖ್ಯಾತ ನಟರೊಬ್ಬರು ನಿರ್ವಹಿಸಲಿದ್ದಾರಂತೆ. ಜೋಗಿ ಪ್ರೇಮ್ ನಾಯಕನಾಗಿ ಅಭಿನಯಿಸುತ್ತಿರುವ ಈ ಬಹುಕೋಟಿ ವೆಚ್ಚದ ಚಿತ್ರಕ್ಕೆ ಸುರೇಶ್ ಅವರು ಬಂಡವಾಳ ಹೂಡುತ್ತಿದ್ದಾರೆ. ಸಾಮಾನ್ಯವಾಗಿ ಪ್ರೇಮ್ ನಟನೆಗಿಂತ ನಿರ್ದೇಶನವನ್ನೇ ಆರಿಸಿಕೊಳ್ಳುವುದು ಹೆಚ್ಚು. ಆದರೆ ಚಕ್ರವರ್ತಿ ಮಾಡಿಕೊಂಡಿದ್ದ ಕಥೆಯನ್ನು ಮೆಚ್ಚಿಕೊಂಡ ಪ್ರೇಮ್ ನಟನೆಗೆ ಸೈ ಎಂದಿದ್ದಾರೆ. ಚಿತ್ರಕ್ಕೆ ಐ ಆಮ್ ಕಲ್ಕಿ ಎಂಬ ಟೈಟಲ್ ನಿಕ್ಕಿಯಾಗಿದೆ ಎಂಬ ಸುದ್ದಿ ಹಬ್ಬಿದೆಯಾದರೂ ಚಿತ್ರತಂಡ ಇನ್ನೂ ಅಧಿಕೃತವಾಗಿ ಟೈಟಲ್ ಅನೌನ್ಸ್ ಮಾಡಿಲ್ಲ. ಫೆಬ್ರವರಿ 14 ಮುಹೂರ್ತಗೊಳ್ಳಲಿರುವ ಈ ಚಿತ್ರ ಕನ್ನಡ ಮತ್ತು ತಮಿಳಿನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಳ್ಳಲಿದ್ದು ಎರಡೂ ಭಾಷೆಗಳಲ್ಲಿ ತಮಿಳಿನ ಖ್ಯಾತ ನಟರೊಬ್ಬರು ವಿಲನ್ ಆಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಬಾಂಬರ್ ಕಥೆಯ ಎಳೆಯನ್ನಿಟ್ಟುಕೊಂಡು ಚಂದ್ರಚೂಡ್ ಪ್ರೇಮ್ ಅವರನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.